ನಮ್ಮ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡು. ಪಕ್ಕದ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಹರಳಿದೆ ಅಲ್ವಾ, ಆ ದಾಸವಾಳದ ಗಿಡನ ಯಗ್ಗವಾಡಿಯಿಂದ ನಮ್ಮ ನೇಟಿವ್ ಪ್ಲೇಸಿಂದ ನಾನೇ ತಂದುಕೊಟ್ಟಿದ್ದು ಪಕ್ಕದ ಮನೆಯವ್ರಿಗೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ, ನಮ್ಮನೇಲೂ ಡೈಲಿ ಎರಡೆರಡು ಹೂವು ಬಿಡ್ತಾ ಇತ್ತು. ಏನು ಇವಾಗ ಒಂಥರ ಬಿಳಿ ಹುಳಗಳು ಬಂದುಬಿಟ್ಟಿದೆಯಲ್ಲ, ಅದು ಬಂದುಬಿಟ್ಟು ಫುಲ್ಲು ನಾವು ಒಂದು ಬೇರಿಗೆ ಕತ್ತರಿಸ್ಬಿಟ್ಟಿದ್ದೀವಿ. ಇವಾಗ ಬೆಳೀತಾ ಇದೆ. ಸೊ ಡೈಲಿ ಈ ಥರ ಎದ್ದುಬಿಟ್ಟು ಗಿಡಗಳಿಗೆ ನೀರು ಹಾಕ್ತಾರೆ ನನ್ನ ಹಸ್ಬೆಂಡು. ನನಗೆ ಯಾಕೋ ಈಗ ಮಾರ್ನಿಂಗ್ ಸಿಕ್ನೆಸ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಬೆಳಗ್ಗೆ ಅವತ್ತು ಕೂಡ ಆಗಲಿಲ್ಲ ಎದ್ದು ನನಗೆ ತಿಂಡಿ ಮಾಡಲಿಕ್ಕೆ. ಬೆಳಗ್ಗೆ ಒಂದು ಲೋಟ ಹಾಲು ಕುಡಿದೆ, ಹಾಲು ವಾಮಿಟ್ ಆಗೋಯಿತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಟಿಫನ್ ಮಾಡ್ತೀನಿ ಅಂತ ಮಾಡಿದ್ರು. ದೇವರೇ ಭಗವಂತ, ಅವ್ರು ಬೇರೆ ಕೆಲಸ ಎಲ್ಲ ಮಾಡ್ತಾರೆ, ಅವ್ರಿಗೆ ನಿಜವಾಗ್ಲೂ ಅಡುಗೆ ಮಾಡೋದಕ್ಕೆ ಬರಲ್ಲ. ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಮಾಡಿದಾರೆ ನೋಡಿ, ಅದು ಹೆಂಗಾಯಿತು ಅಂದರೆ ಒಂದು ತುತ್ತು ಬಾಯಿಗೆ ಹಾಕೋಕ್ಕಾಗಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಹೆಂಗೋ ಹಾಕ್ಕೊಂಡು ಒಂದೆರಡು ತುತ್ತು ಹಾಕ್ತೆ, ಅದು ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬೇಡ ಅಂತ ಇಟ್ಟೆ. ಸದ್ಯಕ್ಕೆ ಪಕ್ಕದ ಮನೆ ಮೇಲ್ಗಡೆ ಮನೆ ಆಂಟಿ ನನಗೆ ಉಪ್ಪಿಟ್ಟು ತಂದುಕೊಟ್ರು, ರವೆ ಉಪ್ಪಿಟ್ಟು, ಅದನ್ನೇ ಸ್ವಲ್ಪ ತಿಂದೆ. ನನ್ನ ಹಸ್ಬೆಂಡ್ ನೋಡಿ ಅಷ್ಟರಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಹೊರಡ್ತಾಯಿದ್ರು. ಅವತ್ತೊಂದು ದಿವಸ ಅಂದರೆ ಡೈಲಿ ಅವರು ಸ್ನಾನ ಮಾಡಿ ಅಟ್ಲೀಸ್ಟ್ ದೀಪ ಹಚ್ಚುತ್ತಾರೆ, ಅವತ್ತು ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು. ನೋಡಿ ನನ್ನ ಮೇಲುಗಡೆ ಮನೆ ಆಂಟಿ ತಂದುಕೊಟ್ರು ಉಪ್ಪಿಟ್ಟನ್ನು, ತಿಂತಾ ಇದ್ದೀನಿ. ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಅದನ್ನು ಕೂಡ ಸ್ವಲ್ಪನೇ ತಿನ್ನೋಕ್ಕಾಗಿದ್ದು. ಆ ಬಾಕ್ಸಲ್ಲೇ ಇಟ್ಟಿದ್ದೀನಿ ನೋಡಿ, ಅರ್ಧ ತಿಂದು ಅರ್ಧ ಹಾಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ, ಯಾಕೆಂದರೆ ಮತ್ತೆ ವಾಮಿಟ್ ಆಗಿಬಿಟ್ರೆ ಅಂತ ಭಯ ಆಗೋಯಿತು ಉಪ್ಮಾ. ಸೊ ಹಾಗಾಗಿ ಮಲ್ಕೊಂಡು ನಿದ್ದೆ ಮಾಡಿದೆ ಸ್ವಲ್ಪ ಹೊತ್ತು. ಆಮೇಲೆ ಒಂದು 11:30 ಹಂಗೆ ಎದ್ದೆ. ನನಗೆ ಮತ್ತೆ ಮೊಬೈಲ್ ಇಟ್ಕೊಂಡ್ರೆ ಸಿಕ್ಕಾಬಿಟ್ಟೆ ವಾಮಿಟ್ ಬರೋಂಗಾಗುತ್ತೆ, ಅದಕ್ಕೆ ಏನಾದರೂ ಒಂದು ಡೈ ಮಾಡೋಣ ಅಂತ ಟ್ರೈ ಮಾಡಿದೆ. ಏನಾದ್ರು ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋಣ ಅಂದ್ಕೊಂಡೆ. ಆವಾಗ ಈ ಒಂದು ಪಾರ್ಟು ಕಣ್ಣಿಗೆ ಬಿತ್ತು, ಈ ಪಾರ್ಟ್ಗೆ ಏನಾದರೂ ಡೆಕೋರೇಷನ್ ಮಾಡಿ ಇಡೋಣ. ಆ್ಯಕ್ಚುಲಿ ಎಲ್ಲ ಪಾರ್ಟ್ಗಳಿಗೂ ನಾನು ಬಣ್ಣ ಹಾಕಿ ಏನಾದರೂ ಡೆಕೋರೇಟ್ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಬಟ್ ಆದರೆ ನನ್ನ ಹಸ್ಬೆಂಡು ಕಂಪ್ಲೀಟಾಗಿ ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ, ನೀನು ಡೆಲಿವರಿ ಆಗಲಿ ಆಮೇಲೆ ಸ್ವಲ್ಪ ನಾನು ಆ ಗ್ರಿಲ್ಸ್ ಎಲ್ಲ ಹೊರಗಡೆ ಹಾಕಿ ಪಾಟ್ಸ್ ಎಲ್ಲ ಮೇಲ್ಗಡೆ ಇಡೋ ಥರ ಮಾಡಿಕೊಡ್ತೀನಿ. ಅಲ್ಲಿವರೆಗೆ ಯಾಕೆ ಸುಮ್ಮನೆ ರಿಸ್ಟ್ ಹೋತೀಯ, ಇವಾಗ ಆಗಲ್ಲ ಎಲ್ಲ ಕೂಡ, ಬೇಡ ಬಿಡು ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ಹೊಸ ಪಾರ್ಟ್ ತೊಗೊಂಡು ಬಂದಿದ್ರು, ಮಕ್ಕಳು ಪಾರ್ಟ್ ಹೊಡೆದಾಕ್ಬಿಟ್ಟಿದ್ರು ಒಂದೆರಡು. ಸೊ ಹಾಗಾಗಿ ಹೊಸ ಪಾರ್ಟ್ ತೊಗೊಂಡ್ಬಂದಿದ್ರು. ಸೊ ಹಾಗಾಗಿ ಅದಕ್ಕಾದರೂ ಅಟ್ಲೀಸ್ಟ್ ತುಳಸಿ ಅಥವಾ ಏನಾದರೂ ಒಂದು ದೇವ್ರ ಗಿಡ ಹಾಕೋದಕ್ಕೆ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಹೇಳಿ ಒಂದು ಸ್ವಲ್ಪ ಬಣ್ಣ ಎಲ್ಲ ಹಾಕಿಟ್ಟಣ ರಂಗೋಲಿ ಥರ ಅಂತ ಹೇಳಿ ಹಾಕಿದೆ. ನನ್ನ ಮೈಂಡ್ ಫ್ರೆಶ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೆ. ನನ್ನ ಮಗ ಮನೇಲಿ ಇಲ್ಲದೆ ಇರೋದ್ರಿಂದ ಟೈಮ್ ಪಾಸೇ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಟೈಮ್ ಪಾಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಷ್ಟು ಟೈಮ್ ಪಾಸ್ ಮಾಡೋಕ್ಕಾಗ್ತಿಲ್ಲ. ಎಷ್ಟು ಅಂತ ಮೊಬೈಲ್ ನೋಡೋದಕ್ಕಾಗುತ್ತೆ, ಎಷ್ಟು ಅಂತ ಎಡಿಟ್ ಮಾಡೋದಕ್ಕಾಗುತ್ತೆ. ಎರಡೆರಡು ವೀಡಿಯೋ ಎಡಿಟ್ ಮಾಡಿ ಪ್ರೈವೇಟಲ್ಲಿ ಇಟ್ಕೊತಾ ಇದ್ದೀನಿ. ಡೆಲಿವರಿ ಆದಮೇಲೆ ಮಾಡಲಿಕ್ಕೆ ಆಗಲ್ಲ ವ್ಲಾಗ್ಸ್ಗಳನ್ನ, ಹಾಗಾಗಿ ಮಾಡಿ ಇಟ್ಕೊಳ್ಳೋಣ ಆವಾಗ ಪಬ್ಲಿಕ್ ಮಾಡೋಣ ಅಂತ ಹೇಳಿ ಎಷ್ಟೋ ವೀಡಿಯೋಸ್ಗಳನ್ನ ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ಟೈಮೇ ಹೋಗಲ್ಲ, ಸುಸ್ತಾಗ್ಬಿಟ್ಟಿದೆ ಮೊಬೈಲ್ ನೋಡಿ ನೋಡಿ ನೋಡಿ, ಅದಕ್ಕೆ ತಲೆನೋವು ಬಂದುಬಿಡ್ತು. ಸೊ ಜಾಸ್ತಿ ಯೂಸ್ ಮಾಡೋದು ಕೂಡ ಅಷ್ಟೊಂದು ಸೇಫ್ ಅಲ್ಲ, ಹೊಟ್ಟೆ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ಬೈದರು ಹಸ್ಬೆಂಡು, ಬೇರೆ ಏನಾದರೂ ಮಾಡು, ಅಟ್ಲೀಸ್ಟು ಟಿ ವಿ ನೋಡು, ಫಿಲಮ್ ನೋಡು, ಮೂವೀಸ್ ನೋಡು ಅಂತ. ಸೊ ಹಾಗಾಗಿ ಇವತ್ತು ಪಾರ್ಟ್ಗಳಿಗೆಲ್ಲ ಈ ಥರ ಮಾಡೋಣ ಅಂತ ಹೇಳಿ ಪಾರ್ಟ್ಗಳಿಗೆ ಜಸ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಥರ ಮಾಡೋಕ್ಕೆ ಹೋದೆ. ಟು ಬಿ ಫ್ರ್ಯಾಂಕ್, ನಿಜವಾಗ್ಲೂ ತುಂಬಾ ಖುಷಿಯಾಯಿತು, ಎಷ್ಟೋ ಮನಸ್ಸಿಗೆ ಸಮಾಧಾನ ಆಯಿತು ಇದನ್ನು ಬಿಡಿಸಿದ ಮೇಲೆ. ನೋಡಿ ಇದನ್ನು ಅರ್ಧ ಬಿಟ್ಟಿದ್ನಲ್ಲ ಅಷ್ಟೇ ಸಾಕಿತ್ತು ಅಂತ ಅನ್ನಿಸ್ತು ನನಗೆ. ಆಮೇಲೆ ಎಲ್ಲ ಫುಲ್ಲು ಜಾಸ್ತಿ ಆಯಿತೇನೋ, ಮಧ್ಯೆ ಎಲ್ಲ ಬಿಡಿಸಿದ್ದು ಜಸ್ಟ್ ಸ್ಟಾರ್ ಹಾಕಿದ್ನಲ್ಲ ಅಷ್ಟರಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಇಟ್ಸ್ ಓಕೆ, ನೆಕ್ಸ್ಟು ಹೇಗೆ ಮಾಡಬೇಕು ಅಂತ ಒಂದು ಐಡಿಯಾ ಸಿಕ್ತಲ್ವಾ. ಸೊ ಹಾಗಾಗಿ ಪರವಾಗಿಲ್ಲ, ವಿಭೂತಿ ಹಾಕಲಿಕ್ಕೆ ಅಂತ ಹೇಳಿ ಅಲ್ಲೇನು ನಾನು ಬಿಡಲಿಲ್ಲ.
ಅದರ್ವೈಸ್ ಇನ್ನೆಲ್ಲ ಕೂಡ ನೀಟಾಗಿ ಬಿಟ್ಟೆ. ಆಮೇಲೆ ಮಧ್ಯಾಹ್ನಕ್ಕೆ ಏನು ಎಮರ್ಜೆನ್ಸಿಗೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಮಜ್ಜಿಗೆ ಸಾಂಬಾರು ಮಾಡಿಕೊಂಡೆ. ಮೊಸರಿತ್ತು ಹಾಗಾಗಿ ಮಜ್ಜಿಗೆ ಸಾಂಬಾರು ಮಾಡಿಕೊಂಡೆ. ನನಗೆ ತುಂಬ ಇಷ್ಟ ಆಗುತ್ತೆ ಮಜ್ಜಿಗೆ ಸಾಂಬಾರು, ಮೊಸರುಳಿ, ಬದನೆಕಾಯಿ ಬಜ್ಜಿ, ಹುಳಿಯನ್ನ, ಈ ಥರದ್ದೆಲ್ಲ ಒಂಥರ ಇಷ್ಟ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನೈಟು ನಾನು ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ದಾರೆ ಅಲ್ಲಿ ನೋಡಿಕೊಂಡು, ಸಬ್ಸಿಗೆ ಸೊಪ್ಪದು ಅದು ಮಾಡ್ತಾ ಇದ್ದಾಳೆ, ಇದು ಮಾಡ್ತಾ ಇದ್ದಾಳೆ ಅಂತ ಎಲ್ಲ ತಪ್ಪು ತಪ್ಪು ಹೇಳ್ತಾ ಇದ್ರು. ಅದಕ್ಕೆ ನಾನು ಆ ಥರ ವಾಯ್ಸ್ನ ಚೇಂಜ್ ಮಾಡಿದೆ ಸ್ವಲ್ಪ. ಆ್ಯಕ್ಚುಲಿ ಪಾಲಕ್ ಸೊಪ್ಪನ್ನು ನಾನು ಸ್ವಲ್ಪ ಬೇಯಿಸಿ ಅದನ್ನು ರುಬ್ಬಿ ಆ ನೀರನ್ನು ಚಪಾತಿ ಹಿಟ್ಟಿಗೆ ಅಂದರೆ ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಕಲಸ್ಕೊಂಡು ಉಪ್ಪು ಹಾಕ್ಕೊಂಡು ಗಟ್ಟಿ ಮಾಡಿಕೊಂಡು ನಾನು ಚಪಾತಿ ಹಿಟ್ಟು ಲಟ್ಟಿಸ್ತೀನಿ. ಆವತ್ತು ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ಪಾಲಕ್ ಸೊಪ್ಪನ್ನೇ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಜಸ್ಟು ಹಿಟ್ಟು ಜೊತೆ ಕಲಸಿಬಿಟ್ಟು ಚಪಾತಿ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ರೊಟ್ಟಿ ಕೂಡ ಬೇಕಾದರೆ ತಟ್ಕೊಂಬಿಡ್ಬೋದು ಅಥವಾ ಚಪಾತಿ ಕೂಡ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಅಂಟ್ಕೊಳ್ಳುತ್ತೆ, ಜಾಸ್ತಿ ಹಿಟ್ಟು ಹಾಕ್ಕೊಂಡು ನೀವು ಲಟ್ಟಿಸ್ಕೊಬೇಕು. ಅದ್ರ ಜೊತೆಗೆ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ, ಹಾಗೆ ಮೊಸರು ಬಜ್ಜಿ ಸಲಾಡ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಮೊಸರು, ಅದಕ್ಕೆ ಸ್ವಲ್ಪ ಗರಂ ಮಸಾಲ ಅಥವಾ ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಬೋದು ನೀವು. ಇದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಪಾತಿಗೆ. ಸೊ ಹಾಗಾಗಿ ಅದನ್ನು ಮಾಡಿಕೊಂಡಿದ್ದೆ. ಜೊತೆಗೆ ಸಲಾಡ್ಗಳೇನು ಕ್ಯಾರೆಟು, ಸೌತೆಕಾಯಿ ಜೊತೆಗೆ ಏನು ಬೇಕೋ ಅದನ್ನು ತೊಗೊಂಡಿದ್ದೆ. ಇದು ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಡಯೆಟ್ ಮಾಡೋರು ಈ ಥರ ಒಂದು ಸುಂದರವಾಗಿರೋ ಪ್ಲೇಟನ್ನು ರೆಡಿ ಮಾಡಿಕೊಂಡು ನೀವು ತಿಂದರೆ ನಿಜವಾಗ್ಲೂ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹಾಗೇ ನಿಮಗೆ ಡಯೆಟ್ ಮಾಡ್ದಂಗೂ ಕೂಡ ಆಗುತ್ತೆ. ಸೊ ಹಾಗಾಗಿ ಇದೊಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗು. ಊಟ ಮಾಡಿಕೊಂಡು ಚಪಾತಿ ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಹಾಗೆ ನನ್ನ ಹಸ್ಬೆಂಡು ಪಾಪು ಜೊತೆ ಮಾತಾಡ್ತೀನಿ ಇರು, ಅದು ಮೂಮೆಂಟ್ ಆಗುತ್ತಲ್ವಾ. ಸೊ ಹಾಗಾಗಿ ನಾನು ಮಾತಾಡಿದಾಗ ಮೂಮೆಂಟ್ ಆಗುತ್ತಾ ಏನು ನೋಡೋಣ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು. ಈ ರೀತಿಯಾಗಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮನ್ನು ಸ್ಪೆಂಡ್ ಮಾಡ್ತೀವಿ. ಇಷ್ಟೇ ಇವತ್ತಿನ ಪುಟಾಣಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.